ನಮ್ ತಂದೆ ನನ್ಗೆ ಬೇರೆ ಮದ್ವೆ ಫಿಕ್ಸ್ ಮಾಡಿದ್ದಾರೆ. ನಾನು ಎಷ್ಟು ಹೇಳಿದ್ರು ಕೇಳ್ತೇನೆ ಇಲ್ಲ. ಹಾಗಾದ್ರೆ ನಮ್ಮಿಬ್ರು ಮದ್ವೆ ನಡೆಯೋದಿಲ್ವಾ? ಯಾಕೋ ಅಪ್ಸೆಟ್ ಆಗ್ತೀಯಾ? ನೀನೇನು ಹೆದರ್ಕೋಬೇಡ, ಝಾನ್ಸಿ ತಂದೆ ಹತ್ರ ನಾನ್ ಮಾತಾಡ್ತೀನಿ, ಖಂಡಿತ ನಿಮ್ ಮದುವೆ ಮಾಡಿಸ್ತೀನಿ, ಸರಿನಾ? ಧೈರ್ಯವಾಗಿರು. ಇವ್ರ್ಯಾಕ್ ನಿಮ್ ಕಾಲೇಜ್ ಬರ್ತಾ ಇದಾರೆ? ಯಾರು ಅವರು? ಅಣ್ಣ ಶೇಟ್ ಕಡೆಯವರು. ಅಣ್ಣ ಶೇಟ? ಅವನ ಬಗ್ಗೆ ನನಗಿನ್ನೂ ಗೊತ್ತಿಲ್ಲ. ಅವನ ಮೇಲೆ ಪೊಲೀಸ್ ರೆಕಾರ್ಡ್ಸ್ ನಲ್ಲಿ 45 ಕೇಸ್ ಇದೆ, 18 ರೇಪ್ ಕೇಸ್ ಇದೆ. ಈ ಸಿಟಿ ಜನ ಅಣ್ಣ ಶೇಟ್ ಹೆಸರು ಕೇಳಿದ್ರೆ ಸಾಕು, ಅದರ ಗುಟ್ಟು ಹೋಗ್ತಾರೆ. ನೀನೇನ ವಿಶ್ವ? ಹೌದು. ಅಣ್ಣ ಸೇಟ್ ಬರ ಕೇಳಿದಾರ? ಬಾ. ಏನ ಮುಖಾಮುಖ ನೋಡ್ತಿದ್ಯಾ? ಬಾರ. ನಡಿ, ನಾನು ಬರ್ತೀನಿ. ಬಿಸಿ ಬಾದಾಮಿ ಹಾಲು. ಹಾಲು ಕುಡಿತೀರಾ? ಬೇಡ ಬೇಡ. ಇವರು ಝಾನ್ಸಿ ತಂದೆ, ಈ ಮನೆ ಈಗ ಝಾನ್ಸಿನ ನನ್ನ ತಮ್ಮನಿಗೆ ತಂದ್ಕೋಬೇಕು ಅಂತ ನಾವಿಬ್ರು ಸೇರಿ ಡಿಸೈಡ್ ಮಾಡಿದ್ದೀವಿ. ಅವಳೇನು ನಿನ್ನೆ ಲವ್ ಮಾಡ್ತಾ ಇದ್ದಾಳಂತೆ. ಈ ವಯಸ್ಸಲ್ಲಿ ಇದೆಲ್ಲ ಸಹಜ, ಆದರೆ ಮದುವೆ ಅಂತ ಬಂದಾಗ ನೀವು ಸ್ವಲ್ಪ ದೂರ ಇರೋದು ಒಳ್ಳೇದು, ಏನಂತೀರಾ? ನಾನು ಜಾನ್ಸಿ ಒಬ್ಬರನ್ನೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀವಿ. ನೀವೇನೇ ಮಾಡಿದ್ರು ನಮ್ಮಿಬ್ಬರನ್ನ ದೂರ ಮಾಡೋಕ್ಕಾಗಲ್ಲ. ಲೆವೆಲ್ಗೆ ಸರಿಯಲ್ಲ ಅಂತ ಬುದ್ಧಿ ಹೇಳಿದ್ರೆ ನೀನ್ ಯಾರು ಅಂತ ನಿನ್ ಹೆತ್ತೊಳಗೂ ಗೊತ್ತಾಗ್ಬಾರ್ದು. ಶೇಪ್ ಶೇಪ್ ತೆಗೆದ್ಬಿಡ್ತೀನಿ ಸಂಜೆ. ನಿನ್ 24 ಗಂಟೆ ಟೈಮ್ ಕೊಡ್ತೀನಿ. ಬದುಕು ಆಸೆ ಇದ್ರೆ ಕಾಲೇಜ್ ಅಲ್ಲ, ನೀನು ಈ ಊರಲ್ಲೇ ಇರ್ಬಾರ್ದು. ಏಯ್, ನಿನ್ ಫ್ರೆಂಡ್ಗೆ ಬುದ್ಧಿ ಹೇಳು. ಲೇಕೆ ಜಾವ್ ಚಲ್. ಗಣೇಶ ಏನಯ್ಯ ನಿನ್ ಪಾಡು, ಕೇಳಿ ಕೇಳ್ದವ್ರಿಗೆಲ್ಲ ಮನೆ ಮಠ ಬಂಗ್ಲೆ ಅಂತ ದಾನ ಮಾಡ್ತೀಯ. ನಿನ್ ತಲೆ ಮೇಲೊಂದು ಸೂರ್ ಕಟ್ಟಿಸ್ಕೋಬೇಕು ಅಂತ ಜ್ಞಾನ ಇಲ್ವಾ? ಮಳೆಲ್ ನೆನಿತ್ಯ, ಬಿಸ್ಲಲ್ ಒಣಗ್ತೀಯ, ಹೆಂಡತಿ ಮಕ್ಳಿಲ್ಲ ಅಂದ್ ಮಾತ್ರಕ್ಕೆ ಹೀಗ್ ಅಬ್ಬೆ ಪರಿತರ ಕೂತಿರ್ಬೇಕಾ? ಅಯ್ಯೋ ಕರ್ಮ ಕರ್ಮ. ಇಲ್ಲಿ ನೋಡಪ್ಪ, ಈ ತೆಂಗಿನ ಕಾಯಿ ಎಷ್ಟು? 5 ರೂಪಾಯಿ ಸಮಯ. ಅದ್ ಕೊಡು. ಹಾಗೆ ಬಾಳೆಹಣ್ಣು ಕೊಡು. ತಗೊಳ್ಳಿ. ಏಯ್ ಚೋಟು, ಇಲ್ಲಿ ಬಾ. ಇವಳ ಯಾರು? ಏಯ್ ನೀನೇ ಕೊಡೋ ಚೋಟು, ಬಾ ಇಲ್ಲಿ. ಮತ್ತೇನಪ್ಪ ಇವಳ್ದು? ಏಯ್ ಏನ್ ಚೋಟು ಅಂತಿದ್ಯಾ? ನಿನ್ ಚೋಟು ಅಲ್ದೆ ಇನ್ನೇನ್ ಲಂಬಣ? ಏಯ್ ನನ್ ಟೋಪಿ ಕೊಡಿದೆ. ಏಯ್ ಚೋರು, ಗೊತ್ತ ಸಣ್ಣ ಯಾಕಾಗ ಹಚ್ಕೋತಿಯಾ? ಏಯ್ ನನ್ ಟೋಪಿ ತಗೊಂಡ ಗಣೇಶ ಹೇಳ್ತಾ ಇದ್ದೆ.
ಓಕೆ, ನನ್ನ ಹತ್ರ ಕಾಸಿಲ್ಲ, ಅದಕ್ಕೆ ಓಸಿ ಹಾಕಿದ್ದೀನಿ. ವ್ಯಾಪಾರ ಚೆನ್ನಾಗಿ ದುಡ್ಡು ಬಂದ್ಮೇಲೆ ಆದಷ್ಟು ಬೇಗ ನಿನ್ಗೊಂದು ಸೂರು ಕಟ್ಟಿಸ್ತೀನಿ. ಓಕೆ ಚೋಟು, ಥ್ಯಾಂಕ್ಸು. ದಯಮಾಡಿಸಿ ದಯಮಾಡಿಸಿ, ಎಲ್ಲ ಮೆಂಟಲ್ ಕ್ಯಾಶ್. ಏಯ್ ಚೋಟು, ನಾನು ಆ ಕಡೆ ಹೋದ್ಮೇಲೆ ಏನಾದ್ರು ಆ ಟೋಪಿ ಎತ್ತಿದ್ರೆ ನಿನ್ ತಲೆ ಇರಲ್ಲ. ಹುಷಾರ್ ಹುಷಾರ್. ತಲೆ ಬೇಕಾ ಟೋಪಿ ಬೇಕಾ? ಯಾರೋ ಈ ಬಜಾರಿ? ಅಯ್ಯೋ ಬರೀ ಬಜಾರಿ ಅಲ್ಲ ಅಣ್ಣ, ಅವಳು ಹೆಮ್ಮಾರಿ. ನನ್ನೇ ಚೋಟು ಅಂತಾಳೆ. ನೀನೇನ್ ಚೋಟು ಅಲ್ದೆ ಲಂಬುನ? ಆದ್ರೂ ಅಣ್ಣ ಅವಳು ಹೇಳೋ ತರನ. ನಮ್ಮಣ್ಣ ಹೇಳಿದ್ ಜ್ಞಾಪಕ ಇದೆಯಲ್ಲ, ಇವತ್ ರಾತ್ರಿ ಊರ್ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ ಹೆಣಗಳನ್ನ ನಿಮ್ ಊರಿಗೆ ಪಾರ್ಸಲ್ ಮಾಡ್ಬೇಕಾಗತ್ತೆ. ಹೆಂಗ್ರ ಫುಲ್ ಬಾಟ್ಲ್ ಆರ್ಸಿ ತಗೊಂಬರ. ಏನ್ ಮಾಮ ನೀನ್ ಅರ್ಜೆಂಟ್ ನೋಡಿದ್ರೆ ಅಕ್ಕಿ ಅಂತ ಕಾಣುತ್ತೆ. ಅದೆಲ್ಲ ಏನಿಲ್ಲ, ಬೇಗ ತಗೊಂಬ ಹೋಗಲ್ಲ. ಓಕೆ ಮಾಮ್. ಲೈಟ್ರ್ ಕೊಡ. ಮ್ಯಾರೇಜ್ ಫಿಕ್ಸ್ ಆದ್ಮೇಲೆ ಡೈಲಿ ಎಂಗೇಜ್ ಅಂತ ಕಾಣುತ್ತೆ. ಮದುವೆ ಆದ್ಮೇಲೆ ಮನೇಲಿ ಹೇಗಿದ್ರೆ ಎಂಗೇಜ್ ಆಗ್ಬೇಕಲ್ಲ ಅಣ್ಣ, ಅದಕ್ಕೆ ಕಾಣಲ್ಲ ನಿಂದ ಜಾಲಿ ಲೈಫ್ ಮಾಮ. ಏ ಚೇತನ್, ಯಾರದು? ನಾನ್ ಕಣ ಸೂರಿ. ಸೂರಿನ ಬೇಗ ಬರ ಇಲ್ಲೇ. ಏನ್ ವಿಷಯ, ಯಾರು ನೋಡ್ಬೇಕು? ಏನಿಲ್ಲ, ನಿಮ್ ಎಸ್ ಐಗೆ ಏಳನೇ ಶನಿ ಹೆಗಲ್ ಮೇರಿದೆ ಅಂತ ಗೊತ್ತಾಯ್ತು, ವಿಚಾರಿಸ್ಕೊಡೋಣ ಅಂತ ಬಂದೆ. ನೀನೇನ ವಿಷ್ಣು? ನನ್ ತಮ್ಮನ್ ಕರ್ಕೊಂಡು ಹೋಗೋಣ ಅಂತ ಬಂದೆ. ಹಾ, ಕರ್ಕೊಂಡು ಹೋಗು. ಡಿವೈಎಸ್ಪಿ ಪ್ರದೀಪ್ ಸರ್ ಫೋನ್ ಮಾಡಿದ್ರು, ಆದ್ರೆ ನಾನು ಕರೆದ ತಕ್ಷಣ ಅವನು ಇಲ್ಲಿ ಬಂದು ಸೈನ್ ಹಾಕ್ಬೇಕು. ಚುಚ್ಚಿರೋದು ಅವನ ಅಲ್ಲ ಅಂತ ನನಗ್ ಗೊತ್ತು, ಆದ್ರೆ ಆ ಕೊಲೆ ಕೇಸ್ಗೂ ಇವನಿಗೂ ಏನ್ ಸಂಬಂಧ ಅಂತ ನನಗ್ ಗೊತ್ತಾಗ್ಬೇಕು. ಏಯ್ ಕರ್ಕೊಂಡು ಬರೋಣ. ಸತ್ಯ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಗಮನಿಸ್ಕೋಬೇಕಾಯ್ತು, ಆದ್ರೆ ಇವನ್ ಸ್ವಲ್ಪ ಓವರ್ ಗಳ್ತಾ ಇದ್ದಾನೆ. ಕರ್ಕೊಂಡು ಹೋಗಿ. ಎಸ್ ಐ ಪರಮೇಶ್, ಡ್ರೈವರ್ ಚಿಕ್ಕರಂಗನ ಕೊನೆ ಮಗ. ಅವರಿಗೆ ನೀವು ಚೆನ್ನಾಗಿ ಗೊತ್ತು. ಮಧ್ಯಾಹ್ನ ಮನೆ ಊಟಕ್ಕೆ ಹೋಗ್ತಿರಲ್ಲ, ನಿಮ್ ತಂದೆ ನೋಡಿ ಬಹಳ ದಿವಸ ಆಯ್ತು, ಮನೆಗೆ ಬರ್ತೀನಿ. ಅವ್ರು ನನ್ನ ನೋಡಿದ್ರೆ ನಾನು ಯಾರು ಅಂತ ನಿಮಗೆ ಗೊತ್ತಾಗತ್ತೆ. ಬರಲಾ? ಸೊ ಪಾರಯ್ಯಾ ಬಾ. ಗಂಟೆ ಜಾಗಟೆ ಹಿಡ್ಕೊಂಡು ನಿನಗೋಸ್ಕರನೇ ಕಾಯ್ಕೊಂಡು ಕೂತಿದ್ದೀವಿ. ಆ ವಿಷ್ಣು ಏನ್ ನಿನ್ಗೆ ಹೆಣ್ಣು ಕೊಟ್ಟು ಮಾವಾನ ಇಲ್ಲ ಮಗಳ ಕೊಟ್ಟು ಅಳಿಯಾನ? ಮಿಸ್ಟರ್ ಅಣ್ಣಾ ಸೇಟ್, ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಹೇ, ರೆಸ್ಪೆಕ್ಟ್ ರೆಸ್ಪೆಕ್ಟ್ ನಿನ್ಗ? ದೇಶ ಆಳೋ ಮಂತ್ರಿ, ನಿನಗಿಂತ ಮೇಲಿರೋ ಅಧಿಕಾರಿಗಳು ಅವರೇ ನನಗೆ ಸಲ್ಯೂಟ್ ಹೊಡಿತಾರೆ, ಅಂಥವ್ರಿಗೆ ರೆಸ್ಪೆಕ್ಟ್ ಕೊಡಲ್ಲ? ಇನ್ ನಿನ್ನಂತ ಜುಜ್ಬಿಗೆ ಮರ್ಯಾದೆ ಕೊಡ್ಬೇಕಾ?
ಈ ಮಂತ್ರಿ, ಈ ಎಸ್ ಪಿ ಇವರಿಬ್ರು ಇವತ್ತಿಲ್ಲಿ ಯಾಕೆ ಬಂದಿದ್ದಾರೆ ಅಂತ ಗೊತ್ತಾ? ನನ್ನ ತಮ್ಮನ ಚಾಕು ಹಾಕಿದ್ರು ಅಂತ ಕೋಪ ಬಂದು ಇಡೀ ಊರ್ನೇ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟು ಲ್ಯಾಂಡ್ ಆರ್ಡರ್ನೇ ಎಲ್ಲಿ ಬುಡ ಮೇಲೂ ಮಾಡಿಬಿಡ್ತೀನಿ ಅಂತ ಹೆದರ್ಕೊಂಡು ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಳಕ್ ಬಂದಿದ್ದಾರೆ ಈ ನಿನ್ನ ಮಂತ್ರಿ ಮತ್ತು ಎಸ್ ಪಿ. ಯೂಸ್ಲೆಸ್ ಫೆಲೋ, ಈ ಕೇಸ್ ತುಂಬಾ ಇಂಪಾರ್ಟೆಂಟ್ ಅಂತ ನಿನಗೆ ಗೊತ್ತಿಲ್ವಾ? ಗೊತ್ತು ಸರ್. ಗೊತ್ತಿದ್ರು ವಿಷ್ಣು ತಮ್ಮನ್ನ ಯಾಕೆ ಸ್ಟೇಷನ್ ಇಂದ ಹೊರಗಡೆ ಬಿಟ್ಟರೆ? ಸರ್ ಅದು ಸುಳ್ಳು ಸುಳ್ಳು, ಇವ್ರು ಯಾರು ಅವನ್ನ ಬಿಡ್ಲಿಲ್ಲ. ಆ ವಿಷ್ಣು ಬಂದು ಸೀದಾ ಅವನ ಅಲ್ಲಿಂದ ಕರ್ಕೊಂಡದ. ಇವರೆಲ್ಲ ಕೈಗೆ ಬಳೆ ತೊಟ್ಕೊಂಡು ನೋಡ್ತಾ ಇದ್ರು. ಸುಳ್ಳು, ಅವನ ಬೇಲ್ ಮೇಲೆ ಹೊರಗೆ ಬಿಟ್ಟಿದ್ದು ಕಾರಣ ಅವನ್ ಕೊಲೆ ಪ್ರಯತ್ನ ಮಾಡಿಲ್ಲ ಅಂತ ಗೊತ್ತಾಗಿದೆ. ನಾವು ಯಾವ ಬೇಲು ಇಲ್ಲ, ಇವರೆಲ್ಲ ಥರ್ಡ್ ಕ್ಲಾಸ್ ನನ್ನ ಮಕ್ಕಳು. ಮಿಸ್ಟರ್ ಅಣ್ಣಾ ಸೇಠ್, ಮರ್ಯಾದೆ ಕೊಟ್ಟು ಮಾತಾಡಿ. ಸರ್, ಇವ್ರ ತಮ್ಮನ್ ಕೊಲೆ ಪ್ರಯತ್ನ ಮಾಡಿದ್ ಯಾರು ಅಂತ ಕ್ಲೂ ಸಿಕ್ಕಿದೆ. ಆದಷ್ಟು ಬೇಗ ಅವನ್ ಹಿಡಿದೆ ಹಿಡಿತೀನಿ. ಮೊದ್ಲು ಆ ಕೆಲಸ ಮಾಡ್ರಿ. ನಿಂತ್ಕೋ. ಕಾಕಿ ಬಟ್ಟೆ ಮನೆ ಒಳಗಡೆ ಕಾಲಿಡ್ಕೂಡ್ದು. ನನಗ್ ಬರ್ತಾ ಇರೋ ಕೋಪದಲ್ಲಿ ಯಾವ ಒಂದ್ ಪ್ರಾಣ ನನ್ ಕೈಲಿದೋ ನನಗೆ ಗೊತ್ತಿಲ್ಲ. ನನ್ನ ತಮ್ಮನ್ನ ಇದುವರೆಗೂ ನಾನೇ ಹೊಡೆದಿಲ್ಲ, ಅವನ ಯಾವನೋ ಪೊಲೀಸ್ ತನ್ನ ರಕ್ತ ಬರೋ ಹೊಡೆದಿದ್ದಾನೆ. ನಾನು ಬರ್ತಾ ಇರೋ ಕೋಪದಲ್ಲಿ ಗೊತ್ತು, ನೀನ್ ಬೆಂಕಿ ನೀನಾಗಿ ಹತ್ಕೊಳ್ಳಲ್ಲ, ಹತ್ಕೊಂಡ್ರೆ ಸುಡದೆ ಬಿಡೋದಿಲ್ಲ. ಆದ್ರೆ ನನ್ ಬೆಂಕಿ ಆರ್ಸಕ ಬಂದಿಲ್ಲ, ನಿನ್ ತಮ್ಮನ್ನ ಅರೆಸ್ಟ್ ಮಾಡ್ಕೊ ಬಂದಿಲ್ಲ. ಅರೆಸ್ಟ್ ಅದನ್ನ ಬಿಡಿಸಿ ತಪ್ಪಿಗೆ ಹಲ್ಕ ಜನರ ಕೈದಲ್ಲಿ ಅವಮಾನ ಮಾಡಿಸ್ಕೊಂಡಿದ್ದೀನಿ. ನನ್ನ ನಾಳೆ ಅಧಿಕಾರಿಗಳು ನಾಡ ನಾಳೆ ಮಂತ್ರಿನು ಅಣ್ಣಾ ಸೆಟ್ ಕಾಲ ನಾಯಿಗಳ ತರ ನೆಕ್ತ ಬಿದ್ದಿದ್ದಾರೆ. ಆ ದರಿದ್ರ ಕೆಲಸ ಬಿಟ್ಟು ಬೇರೆ ಕೆಲಸ ಹುಡ್ಕೋ. ಸ್ವಾಭಿಮಾನದಿಂದ ಮೀಸೆ ಹೊತ್ತ ಗಂಡಸ್ತರ ಬದುಕೋದನ್ ಕಲಿ. ಅದಕ್ಕೆ ಎಷ್ಟ್ ಲಕ್ಷ ಬೇಕು ಹೇಳು ನಿನ್ಗೆ? ಎಷ್ಟ್ ಲಕ್ಷ ಬೇಕು ನಾ ಕೊಡ್ತೀನಿ. ನಿನ್ನ ಸ್ನೇಹಕ್ಕೆ ಥ್ಯಾಂಕ್ಸ್. ಆದ್ರೆ ಮುಳ್ಳಿರೋ ಜಾಗದಲ್ಲಿ ಹೂವನ್ನ ನೆಡೆಸ್ಬೇಕು, ಹಳ್ಳ ಇರೋ ಜಾಗದಲ್ಲಿ ಸೇತು ಕಟ್ಟಬೇಕು ಅಂತ ಬಂದವ್ ನಾನು. ಈಗ ನೀನ್ ನನಗೆ ಸಹಾಯ ಮಾಡಿದ್ರೆ ಆ ಬೊಗಳು ನಗಳು ನನ್ನ ಮುಂದೆ ಕುಯ್ಗುಡವಾಗ ಮಾಡ್ತೀನಿ. ಏನು ಅಣ್ಣಾ ಸೆಟ್ ತಮ್ಮನ್ನ ಮರ್ಡರ್ ಮಾಡಕ್ ಬಂದವ್ ಯಾರು ಅಂತ ಚಾಕು ಮೇದ ಫಿಂಗರ್ ಪ್ರಿಂಟ್ಸ್ ಇಂದ ಗೊತ್ತಾಗಿದೆ. ಯಾರು? ಆದಿ. ಮತ್ಯಾಕ ಅವನ ಅರೆಸ್ಟ್ ಮಾಡಲಿಲ್ಲ? ಅವನು ಹಿಡಿಯೋದು ಅಷ್ಟು ಸುಲಭ ಅಲ್ಲ. ಅವನಿಗೆ ಲೋಕಲ್ ಜನರ ಸಪೋರ್ಟ್ ಇದೆ, ಪೊಲೀಸ್ ಎಂಟ್ರಿ ಆದ ತಕ್ಷಣ ಅವ್ರಿಗೆ ಇನ್ಫಾರ್ಮೇಶನ್ ಸಿಕ್ಬಿಡುತ್ತೆ. ಬೇಕಾದಷ್ಟು ಪ್ರಯತ್ನ ಪಟ್ಟು ಡಿಪಾರ್ಟ್ಮೆಂಟ್ ಸೋತೋಗಿದೆ. ನೋಡು, ನಾಳೆ ಮಾರಮ್ಮನ ಜಾತ್ರೆ ಇದೆ, ಅವನಲ್ಲಿಗೆ ಬಂದೇ ಬರ್ತಾನೆ. ನೀನ್ ಟ್ರೈ ಮಾಡಿದ್ರೆ ಅವನ ಖಂಡಿತ ಹಿಡಿಬೋದು. ನನ್ನ ತಮ್ಮನ್ನ ನಿರಪರಾಧಿಯಿಂದ ಪ್ರೂವ್ ಮಾಡೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಎಲ್ಲಿದ್ದಾನವನು?